ನಮ್ಮ ಮೋದಿ ಅವರ ಸರ್ಕಾರದ ಜೊತೆಗೆ ಮೂಲತಃ ಆರ್ ಎಸ್ ಎಸ್ ಈ ಒಂದು ರಿಸರ್ವೇಷನ್ ವಿರೋಧಿ ಅನ್ನೋದು ನಮಗೆ ಗೊತ್ತದ. ಯಾಕಂದರೆ ಈ ಹಿಂದೆ ನಿಮಗೆ ಗೊತ್ತದ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಆರ್ ಎಸ್ ಎಸ್ ಜೊತೆಗೆ ಜನಸಂಘ, ಅದು ಎರಡೂ ಒಂದೇ ಅವ, ಒಂದೇ ನನ್ನ ಎರಡು ಮುಖಗಳು. ಅವ್ರು ಮೊದಲಿಂದನೂ ಮೀಸಲಾತಿನ ವಿರೋಧಿ ಮಾಡ್ತಾ ಬಂದಂಥವ್ರು. ಅವು ಮೆರಿಟ್ 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 ಅಂದರೆ ಮೆರಿಟ್ ಅಂದರೆ ಏನು ಅನ್ನೋದು ಇವತ್ತಿಗೂ ನಮ್ಗೆ ಗೊತ್ತಿಲ್ಲ. ಬಟ್ ಆದರೂ ಮೆರಿಟ್ ಮೆರಿಟ್ ಅಂದರೆ ಒಂದು ಯೋಗ್ಯತೆ ಇದ್ದಂಥದ್ದು ಒಳ್ಳೇದು ನಾವು ಸಾಮಾನ್ಯ ತಿಳ್ಕೊಳ್ಳೋಣ. ಆದರೆ ಮೆರಿಟ್ ಹೆಸರಲ್ಲಿ ಅವ್ರು ಮಾತಾಡೋ ಮೆರಿಟ್ ಏನು ಮಾತ್ರ ಮೇಲ್ವರ್ಣದಲ್ಲಿ ಹುಟ್ಟಿದ ಮಾತ್ರ ಮೆರಿಟೋರಿಯಸ್ಸು, ಉಳಿದವರು ದಡ್ಡ ಅನ್ನುವಂಥ ಮಾತುಗಳು ಒಳ್ಳಿದ್ದು ಅದನ್ನು ಅನಿವಾರ್ಯವಾಗಿ ಜನರಿಗೆ ಅದು ಗೊತ್ತಾಗಲಿಕ್ಕೆ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಜನರಿಗೆ ಗೊತ್ತಾಗಲಿಕ್ಕೆ ಆಗ್ತದೆ. ಇವತ್ತು ನಾವು ಮ್ಯಾಕ್ಸಿಮಮ್ ಇದ್ದೆ ಅವ್ರಿಗಾಗಿ ನಾವು ಯಾಕೆ ಆಳಿಸ್ಕೋಬೇಕಪ್ಪ ಅನ್ನುವಂಥ ಮಾತು. ಈಗ ಅವರಲ್ಲೂ ಜಾಗೃತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅನಿವಾರ್ಯ ಮೊನ್ನೆ ಇಲೆಕ್ಷನ್ ಅಂತ 2024 ಇಲೆಕ್ಷನ್ ಅಂತ ಸ್ಪಷ್ಟವಾಗಿ ಸಂದೇಶ ಕೊಟ್ಟದ ಮೋದಿ ಅವರಿಗೆ, ನೀವು ಹಿಂದಿನ ರಾಜಕೀಯ ಮಾಡಿಕೊಡೋದು, ಆರ್ ಎಸ್ ಎಸ್ ಪ್ರಣಿತವಾದಂಥ ವರ್ಣ ಸಹಿತವಾದಂಥ ವಾದ ಮಾಡಿಕೊಡೋದು, ಜಾತಿ ಅದನ್ನು ಮಾಡಿಕೊಡೋದು ಅನ್ನೋದು ಮಾತಿತ್ತು. ಧರ್ಮದ ಹೆಸರಿನಲ್ಲೇ ರಾಜಕಾರಣ ಮಾಡಿಕೊಡೋದು ಅನ್ನೋ ಮೆಸೇಜ್ ಕೊಟ್ಟಿದ್ದರು. ಅದಕ್ಕೆ ಹಿಂದುಳಿದ ಜಾತಿಗಳು ಇವತ್ತು ಒಂದಾಗುವಂಥ ಪ್ರಯತ್ನಗಳು ಸಾಕಷ್ಟು ನಡೆದಿದ್ದಾವೆ. ಆ ನೆಲೆಯಲ್ಲಿ ಈಗಾಗಲೇ ನಮ್ಮ ಏನಪ್ಪ ಅಂತಂದರೆ ಈ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಅವರು ಸರ್ವೆ ಮಾಡಿಸಿದ್ದಾರೆ, ಜಾತಿ ಸರ್ವೆ ಮಾಡಿ ಅದರಲ್ಲಿ ಯಾರ್ಯಾರು ಎಷ್ಟಿದ್ದಾರೆ ಅಂತ ಈಗ ಜನಕ್ಕೆ ತೋರಿಸಿದ್ರು. ಅಲ್ಲಿ ಜನಕ್ಕೆ ಹೆಂಗೆ ಕರ್ನಾಟಕದ ಸಿದ್ದರಾಮಯ್ಯನವರು ಆ ಕೆಲಸ ಮಾಡಿದ್ದಾರೆ, ಹೀಗಾಗಿ ಅವರಲ್ಲೂ ಜಾಗೃತಿ ಮೂಡಲಿಕ್ಕತ್ತದ. ಇವತ್ತು ಇಲ್ಲಪ್ಪ ಸರ್ವೆ ಆಗಲೇಬೇಕಂತಾರೆ, ಅವರು ಗಾಂಧಿಯವರು ಬೆನ್ನತ್ತಿದ್ದಾರೆ. ಆ ನಿಶ್ಚಿತವಾಗಿಯೂ 60% ಇರುತ್ತಿರುವಂಥ ಎಸ್ ಸಿ ಎಸ್ ಟಿ ಹಿಂದುಳಿದವರು ಮೈನಾರಿಟಿ ಇವರೆಲ್ಲ ಕೂಡಿದ್ರಪ್ಪ ಅಂತಂದ್ರೆ ಈ ದೇಶ ಚರಿತ್ರೆಯನ್ನು ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವರಲ್ಲಿ ಪ್ರಾಮಾಣಿಕವಿದ್ದಾರೆ ಇಲ್ಲಂತಲ್ಲ, ಪ್ರಾಮಾಣಿಕತೆ ಅನ್ನೋದು ಯಾವ ಜಾತಿ ನೋಡಿ ಬರೋದಿಲ್ಲ, ಅವ್ರ ಮನಸ್ಥಿತಿ ಬಡತನ ನೋಡಿ ಬೆಳೆದು ಬಂದಂಥದ್ದು. ಅಂಬೇಡ್ಕರ್ ದೊಡ್ಡ ವ್ಯಕ್ತಿ ಸಿಕ್ಕಿದ್ದು ಅವರ ಹಾರ್ಡ್ ವರ್ಕಿಂದ ಸತತ ದುಡಿಯುವುದರಿಂದ ಬಂದರು. ಹಾಗೆ ಅವರಲ್ಲೂ ಇದ್ದಾರೆ, ಒಳ್ಳೆಯವರಿದ್ದಾರೆ. ಅದಕ್ಕೆ ಈ ಒಂದು ಮೇಲ್ವರ್ಣೆಯರು ಅನುಕೂಲ ಮಾಡಿಕೊಂಡಂಥ ಈ ವ್ಯವಸ್ಥೆ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಏನು ಮೋದಿ ಅವರು ಬಂದನ್ನು ಮಾಡಿದ್ದಾರೆ, ಇದು ಮೋಸ್ಟ್ಲಿ ನಿಲ್ಲುವ ಎಲ್ಲ ಸಾಧ್ಯತೆಗಳು ಇದಾವೆ ಅಂತ ನನಗೆ ಅನ್ನಿಸ್ತದೆ. ಯಾಕಂತಂದರೆ ಎನ್ ಡಿ ಎದಲ್ಲಿ ಭಾಳಷ್ಟು ಪಕ್ಷಗಳು ವಿಶೇಷವಾಗಿ ರಿಸರ್ವೇಷನ್ನ ಬೆಂಬಲಿಸುವಂಥದ್ದು, ಅದರಲ್ಲೂ ಮಂಡಲ್ ಒಂದು ಏನು ವಿಚಾರ ಇದ್ದು ಮಂಡಲ ಕಮಿಷನ್ದು ಅದಕ್ಕೆಲ್ಲ ಬದ್ಧದಿಂದ ಜನ ಇದ್ರಲ್ಲಿ ಸಾಕಷ್ಟಿದ್ದಾರೆ. ಹೀಗಾಗಿ ಮೋದಿಜಿಯವರ ಈ ಲ್ಯಾಟರಲ್ ರಿಕ್ರೂಟ್ಮೆಂಟ ಮೋಸ್ಟ್ ಪ್ರೊಬಬ್ಲಿ ಬಂದ್ ಆಗ್ಬೋದು ಮತ್ತು ಬಂದ್ ಆಗಬೇಕಾದ್ರು. ಯಾಕಪ್ಪ ಅಂತಂದರೆ ಇಲ್ಲಿ ಬೇಕಾಗಿದ್ದು ಬರೀ ಕೇವಲ ಈ ನಮ್ಮ ಕಾರ್ಪೊರೇಟ್ಗಳನ್ನು ಬೆಳೆಸೋದಲ್ಲ, ಬಂಡವಾಳಶಾಹಿಗಳನ್ನು ಬೆಳೆಸೋದಲ್ಲ, ಅದ್ರ ಜೊತೆಗೆ ಇಡೀ ಒಂದು ನಮ್ಮ ವ್ಯವಸ್ಥೆಗೆ ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಸ್ವಚ್ಛ ನೀರು, ಎಲ್ಲರಿಗೂ ಆರೋಗ್ಯ, ಅದ್ರ ಜೊತೆಗೆ ಎಲ್ಲರಿಗೂ ಏನಪ್ಪ ಅಂತ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಇವತ್ತು. ಅಂಥ ಕೆಲಸ ಮತ್ತು ಜೊತೆಗೆ ಮೆರಿಟ್ ಇದ್ದವರು ಇವತ್ತು ನಾವು ಅದನ್ನ ಹೇಳಬೇಕಾಗಿದೆ. ಯೋಗ್ಯರು ಮೆರಿಟ್ ಅಂದರೆ ಯೋಗ್ಯ ಉಳ್ಳಂಥ ಎಲ್ಲ ಜಾತಿಗಳಲ್ಲಿ ಇರ್ತಿರುವಂಥ ಎಲ್ಲ ಧರ್ಮದಲ್ಲಿರುವಂಥ ಜನರು ಅಲ್ಲಿ ಆಯ್ಕೆ ಆಗಬೇಕು, ಎಕ್ಸಾಮ್ ಮಾಡಿ ಪಾಸ್ ಆಗಬೇಕು ಅನ್ನುವಂಥದ್ದು. ಯಾಕಂದರೆ ಅಷ್ಟು ಕಷ್ಟದ ಎಕ್ಸಾಮ್ ಇರ್ತದೆ. ಕೇವಲ ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಯಾರು ಅಭ್ಯಾಸ ಮಾಡಿರ್ತಾರೆ ಅಂಥವ್ರು ಮಾತ್ರ ಪಾಸ್ ಆಗ್ತದೆ. ಅವ್ರು ನಾವು ಸ್ವಲ್ಪ ಹೇಳಿದ್ರು ಸಾಕು, ತಮ್ಮ ಈ ದೇಶ ನಡೆಸಿಕೊಳ್ಳುವಂಥ ಶಕ್ತಿ ಅವ್ರಿಗೆ ಅದ. ಈ ಪ್ರೊಫೆಷನಲಿಸ್ಟ್ ಅಂತ ಹೆಂಗೆ ಕರ್ಕೊಳ್ತೀವಿ ಅವರಲ್ಲಿಲ್ಲ. ಅವ್ರು ತಮ್ಮ ಉದ್ಯೋಗಗಳ ಬಗ್ಗೆ ಸಾಕಷ್ಟು ಜಾಣರಿರ್ಬೋದು, ದುಡ್ಡು ಹೆಂಗೆ ಹೊಡೆಯೋದು, ಏನು ಮಾಡೋದು, ಎಂತ ಮಾಡೋದು ಅಂತೇಳಿ. ಹಂಗಂತೇಳಿ ಐ ಎ ಎಸ್ ಆಫೀಸರ್ ಕಡಿಮೆ ಇಲ್ಲ, ಆದರೆ ಇವರಷ್ಟು ಬುದ್ಧಿವಂತರು ಅವರಲ್ಲ. ಅವರು 1,000, 10,000, 20,000, 20,000 ತಂದರೆ ಇವರು ಕೋಟಿ ಗಂಟೆ ಹೊಡೆಯುವಂಥವ್ರು ಇದ್ದಾರೆ. ಇವತ್ತು ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಡಬೇಕಪ್ಪ ಅಂತಂದ್ರೆ ಇದೇ ಸೆಬಿಯಲ್ಲಿನ ಒಂದೇ ವಾರದಲ್ಲೇ 1,200,000 ಕೋಟಿ ರೂಪಾಯಿ ಹೇರೋಪೇರಿ ಆಯಿತು ಅಂದಾಗ ಇಷ್ಟು ದೊಡ್ಡ ಪ್ರಮಾಣದ ಅವ್ಯವಹಾರ ನಡೆಯೋಕ್ಕೆ ಎಂದಾದರೂ ಐ ಎ ಎಸ್ ಆಫೀಸರ್ ಮಾಡ್ಲಿಕ್ಕೆ ಬಿಡ್ತಾನಾ? ಯಾಕಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ಬುಚ್ಚ ಅವ್ರಿಗೆ, ಅದೇನೋ ಗದ್ದಾಯಿತು, ಮನ್ನಿದು ಗದ್ದಾಗಿದೆ. ಈಗ ಹಿಂಡನ್ ಬರ್ಗ್ ಇದ್ದಿದ್ದು ರಿಪೋರ್ಟ್ ಮಾಡ್ತಾ ಇದೆ, ಎಷ್ಟು ಅಪರಾಧಗಳಾಗಿದ್ದಾವೆ, ಯಾರು ದುಡ್ಡು ಅಪರಾಧಾಪರಾಗಿದೆ ಅನ್ನುವಂಥದ್ದು. ಈಗಾಗಲೇ ಅದಾನಿಯವರು ಲಕ್ಷಾವಧಿ ಕೋಟಿಗಳನ್ನ ಏರಾಪೇರಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದರಲ್ಲೂ 2023 ಜನವರಿಯಲ್ಲೇ ಒಂದೇ ವಾರದಲ್ಲಿ ಈಗ ಹೇಳಿದ್ದೆ ನಿಮಗೆ 16 ಲಕ್ಷ ಕೋಟಿ ರೂಪಾಯಿ, ಇಲ್ಲಿ 12 ಲಕ್ಷ ಕೋಟಿ ರೂಪಾಯಿ ಡೌನ್ ಆಗಿದ್ದು, ಮಾರ್ಕೆಟ್ ಇದ್ದಿದ್ದು. ಮೊನ್ನೆ 2024 ಇಲೆಕ್ಷನ್ದಲ್ಲೇ ಈ ಒಂದು June 1-3 ಏನಾಯ್ತು ಗದ್ದಲ, ಇದಕ್ಕೆಲ್ಲ ಮಾಧವಿ ಭುಜ್ ಆಕೆ ಗಂಡ ಮತ್ತು ಅದಾನಿ ಅಂತವರು ಕಾರಣೀಕರ್ತರು. ಇವರು ಯಾರೂ ಐ ಎ ಎಸ್ಗಳಲ್ಲ, ಇವರೆಲ್ಲ ಪ್ರೊಫೆಷನಲಿಸ್ಟ್. ನಮ್ಮ ಪ್ರೊಫೆಷನ್ ಲಾಸ್ ಆಗಬಾರದು, ತಮ್ಮ ದಾರಿಯನ್ನ ಗಟ್ಟಿ ಮಾಡ್ಕೊಳ್ತಾ ಇರ್ತಾರೆ ಅಂಥ ಜನ. ಒಟ್ಟಿನಲ್ಲ ಈ ಒಂದು ಏನಪ್ಪ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಮಾಡುವಂಥ, ಅವ್ರಿಗೆ ಅನುಕೂಲ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಅಂಥ ವ್ಯವಸ್ಥೆ ತಯಾರು ಮಾಡೋದಕ್ಕೆ ಇವತ್ತು ನಮ್ಮ ಮೋದಿಯವರು ಮತ್ತು ಆರ್ ಎಸ್ ಎಸ್ನವರು ಕೂಡಿಕೊಂಡು ಈ ಒಂದು ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಮಾಡೋಕ್ಕಿದ್ದು. ಇದು ನಿಧಾನಕ್ಕೆ ಇಲ್ಲಿ ಮೀಸಲಾತಿಯನ್ನು ಕಿತ್ತಾಕುವ ಒಂದು ಪ್ಲ್ಯಾನು ಇರ್ಬೋದು. ಯಾಕಂದರೆ ಈಗ ನಿಮ್ಗೆ ಹೇಳಿದಂಗೆ ಪ್ರೈವೇಟದಲ್ಲಿ ಮೀಸಲಾತಿಯನ್ನು ಬಳಸುವುದೆಲ್ಲ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅವರು. ಮೆರಿಟ್ ಮೆರಿಟ್ ಅಂತ ಹೇಳ್ತಾ ಮೇಲ್ಜಾತಿಯ ತಮಗೆ ಬೇಕಾದ ಜನರನ್ನು ಆಯ್ಕೆ ಮಾಡಿಕೊಡ್ತಾ ಮಾಡಿಕೊಳ್ಳುವಂಥ ಪ್ರಸಂಗಗಳ ಮತ್ತು ಮುಖ್ಯ ಕ್ಷೇತ್ರಗಳಲ್ಲಿ ಇವತ್ತು ಈ ಐ ಎ ಎಸ್ ಆಫೀಸರು ಅಥವಾ
ಡೈರೆಕ್ಟ್ ಈಗೇನು ಆಗಿರ್ತದೆ ಪ್ರೊಫೆಷನಲಿಸ್ಟ್ ಇದ್ದಂಥವರು ಅಥವಾ ಉದ್ಯೋಗಿಗಳೇನಿರ್ತಾರೆ ಇವರು ಅದ್ರ ಪಾರಂಗತರು ಅವರಿಂದವ್ರು ನೇರಾನೇರವಾಗಿ ಈ ಅಧಿಕಾರಕ್ಕೆ ಬರೋದರಿಂದಾಗಿ ಈ ದೇಶದ ಆಡಳಿತ ಇನ್ನಷ್ಟು ತಪ್ಪು ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇನ್ನಷ್ಟು ಇದು ದಿಶಾಬೋಲಾಗಿ ಕೇವಲ ಕಾರ್ಪೊರೇಟ್ ಮಾತ್ರ ಬದುಕುವಂಥದ್ದು, ಅವ್ರಿಗೆ ಅನುಕೂಲವಾಗುವಂಥವ್ರು ಮಾತ್ರ ಬದುಕುವಂಥ ವ್ಯವಸ್ಥೆ ಬರ್ಬೋದೇನೋ. ಅದಕ್ಕೆ ಇವತ್ತು ರಾಹುಲ್ರೇನು ಎಚ್ಚರಿಸಿದಾರೆ, ಇವತ್ತು ಇಡೀ ದೇಶ ಎಚ್ಚರಿಕೊಳ್ಬೇಕಾಗಿದೆ, ಎಚ್ಚರಿಕೊಂಡು ಇದಕ್ಕೊಂದು ಪರಿಹಾರ ಹುಡುಕಬೇಕಾಗಿದೆ ಅಂತ ಹೇಳ್ತಾ ಈ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಇದು ಏನಪ್ಪ ಅಂತಂದ್ರೆ ಇದು ಪೂರ್ತಿಯಾಗಿ ಅವೈಜ್ಞಾನಿಕ ಮತ್ತಷ್ಟೇ ಅಲ್ಲ, ಇದು ಕೇವಲ ಕಾರ್ಪೊರೇಟ್ ಪರ ಇದ್ದಂಥದ್ದು ಅಂತ ಹೇಳ್ತಾ ಇದು ನಿಮ್ಗೆ ಸುಳ್ಳು ಅನಿಸ್ತದೆ, ಸುಳ್ಳು ಅಂತಲ್ರಿ, ಇಲ್ಲ ಸರಿ ಅನಿಸ್ತು ಸರಿ ಅನಿಸ್ರಿ, ಕರೆ ಏನ್ರಿ ಕರೆ ಏನ್ರಿ, ಲೈಕರ್ ಮಾಡಿರಿ ಡಿಸ್ಲೈಕರ್ ಮಾಡಿರಿ, ಇದನ್ನು ನೋಡಿ ಮತ್ತು ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇದು ನಿಮ್ಮ ಹೇಸೈತೆ ನಮ್ಮ ಸತ್ಯದ ಕೈಗೆ ನೋಡಿ, ಜೊತೆಗೆ ಇದಕ್ಕೆ ನೀವು ಸಬ್ಸ್ಕ್ರೈಬ್ ನಿಲ್ಸಿಗೆ ಹೋಗ್ಬೇಡ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.